ಕನಸಿನ ಪ್ರಪಂಚ ಬಹಳ ವಿಭಿನ್ನವಾಗಿದೆ. ಈ ಕನಸುಗಳು ಅನೇಕ ಅರ್ಥವನ್ನು ಹೊಂದಿರುತ್ತವೆ. ಕೆಲವು ಕನಸುಗಳು ನಮಗೆ ನೆನಪಿರುತ್ತವೆ, ಹಾಗೂ ಕೆಲವು ನೆನಪಿರುವುದಿಲ್ಲ. ಕೆಲವು ಕನಸುಗಳು ನಿಮ್ಮನ್ನು ಮಧ್ಯರಾತ್ರಿಯಲ್ಲಿ ಏಳುವಂತೆ ಮಾಡುತ್ತದೆ. ನಾವು ಅವುಗಳನ್ನು ದುಃಸ್ವಪ್ನ ಎಂದು ಕರೆಯುತ್ತೇವೆ. ನಮಗೆ ಕೆಲವೊಮ್ಮೆ ಕನಸಿನಲ್ಲಿ ಹಾವು ಕಾಣಿಸುತ್ತದೆ, ಅದರಿಂದ ಭಯವಾಗುತ್ತದೆ. ಈ ಹಾವುಗಳು ಕನಸು ಸಹ ಒಂದೇ ರೀತಿ ಇರುವುದಿಲ್ಲ, ಬಹಳ ವಿಭಿನ್ನವಾಗಿರುತ್ತದೆ. ಹಾಗಾದ್ರೆ ಈ ಕನಸುಗಳ ಅರ್ಥವೇನು ಎಂಬುದು ಇಲ್ಲಿದೆ. ಕನಸಿನಲ್ಲಿ ಹಾವು ಕಚ್ಚುವುದನ್ನು ನೋಡಿದರೆ ನಿಮ್ಮ ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗುತ್ತವೆ ಎಂದರ್ಥ. ನಿಮ್ಮ ಕನಸಿನಲ್ಲಿ ಹಾವು ನಿಮ್ಮ ಮುಂದೆ ಎಡೆ ಎತ್ತಿ ನಿಂತಿರುವುದನ್ನು ನೋಡಿದರೆ ನೀವು ಪ್ರಾಣಾಪಾಯದಿಂದ ಪಾರಾಗಿದ್ದೀರಿ ಎಂದರ್ಥ. ಶೀಘ್ರದಲ್ಲೇ ಗಂಭೀರ ಸಮಸ್ಯೆಯಿಂದ ಮುಕ್ತರಾಗುತ್ತೀರಿ ಎಂಬುದು ಕೂಡ ಸೂಚಿಸುತ್ತದೆ. ನಿಮ್ಮ ಕನಸಿನಲ್ಲಿ ಹಾವು ಬಾಯಿ ತೆರೆದಿರುವುದನ್ನು ನೋಡಿದರೆ ನಿಮಗೆ ಏನಾದರೂ ಕೆಟ್ಟದ್ದು ಸಂಭವಿಸಲಿದೆ ಎಂದು ಅರ್ಥ. ಅಂತಹ ಪರಿಸ್ಥಿತಿಯಲ್ಲಿ ಜಾಗರೂಕರಾಗಿರಬೇಕು. ನೀವು ಒಂದೇ ಬಾರಿಗೆ ಬಹಳಷ್ಟು ಹಾವುಗಳನ್ನು ನೋಡಿದರೆ ಇದು ಜಾಗರೂಕರಾಗಿರಬೇಕಾದ ಸಮಯ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇದು ನೀವು ದೊಡ್ಡ ತೊಂದರೆಗೆ ಸಿಲುಕುವ ಸಂಕೇತವಾಗಿದೆ. ನಿಮ್ಮ ಕನಸಿನಲ್ಲಿ ಬಿಳಿ ಹಾವು ಕಾಣಿಸಿಕೊಂಡರೆ ಅದನ್ನು ತುಂಬಾ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ನಿಮ್ಮ ಕೆಟ್ಟ ಸಮಯ ಶೀಘ್ರದಲ್ಲೇ ಕೊನೆಗೊಳ್ಳುತ್ತದೆ ಮತ್ತು ಒಳ್ಳೆಯ ಕಾಲ ಎದುರಾಗಿದೆ ಎನ್ನುವುದನ್ನು ತೋರಿಸುತ್ತದೆ. ಕನಸಿನಲ್ಲಿ ಹಾವನ್ನು ಕೊಲ್ಲುವಂತೆ ಅಥವಾ ಸತ್ತು ಬಿದ್ದಿರುವ ಹಾಗೆ ಕಂಡರೆ ನಿಮ್ಮ ಜೀವನದಲ್ಲಿ ಎದುರಾಗಿದ್ದ ಅಪಾಯವು ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ. ಮತ್ತೊಂದು ಮುಖ್ಯವಾದ ವಿಚಾರ ಎಂದರೆ ಹಾವುಗಳ ಹಿಂದಿನ ಜನ್ಮ ಅಥವಾ ಮುಂದಿನ ಜನ್ಮದ ಸಂಕೇತ ಸಹ ಆಗಿದೆ. ಅದರ ಜೊತೆ ನಾವು ಬದುಕಿನಲ್ಲಿ ಹೊಸ ವಿಚಾರಗಳನ್ನು ಕಲಿಯಬೇಕು. ನಮಗೆ ಕನಸಿನಲ್ಲಿ ಹಾವು ಕಾಣಿಸುವುದರ ಹಿಂದೆ ಇನ್ನೂ ಅನೇಕ ಅರ್ಥಗಳಿವೆ. ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಯಾರು ಕೆಟ್ಟ ಜನರಿದ್ದಾರೆ ಎಂಬ ಸೂಚನೆಯು ಸಹ ಈ ಹಾವು. ಹಾಗಾಗಿ ಕನಸಿನಲ್ಲಿ ಹಾವು ಕಾಣಿಸಿದರೆ ಮೊದಲು ಈ ರೀತಿಯ ಜನ ಯಾರೆಂದು ಗುರುತಿಸಿ ಹೊರಹಾಕಬೇಕು.